ರೈಲ್ವೆ ನಿಲ್ದಾಣದಲ್ಲಿ ಸಂಭವಿಸಿದ್ದ ಬಾಕ್ಸ್ ಸ್ಫೋಟ ತೀವ್ರ ಆತಂಕ ಸೃಷ್ಟಿಸಿತ್ತು. ಆದರೆ ರೈಲ್ವೆ ನಿಲ್ದಾಣದಲ್ಲಿ ಬಾಕ್ಸ್ ಇಟ್ಟವರು ಯಾರು, ಆರೋಪಿಗಳು ಸಿಕ್ಕಿಬಿದ್ರಾ ಅಂತ ಜನರಲ್ಲಿ ಕಾಡುತ್ತಿರುವ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಪ್ರಕರಣದ ತನಿಖೆ ಹಳಿತಪ್ಪಿರುವ ಬಗೆಗಿನ ಸ್ಫೋಟಕ ವರದಿ ಇಲ್ಲಿದೆ ನೋಡಿ. ಅಕ್ಟೋಬರ್ 21ರಂದು ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಅಕ್ಷರಶಃ ನಡುಗಿ ಹೋಗಿತ್ತು. ಏನು ಅರಿಯದ ಅಮಾಯಕನೊಬ್ಬ ಬಿದ್ದು ವಿಲವಿಲಾಂತ ಒದ್ದಾಡಿದ್ದ. ಹುಬ್ಬಳ್ಳಿಗೆ ಬಂದಿದ್ದ ಅಮರಾವತಿ ವಿಜಯವಾಡ ಎಕ್ಸ್ಪ್ರೆಸ್ನಲ್ಲಿದ್ದ ಬಾಕ್ಸ್ ತೆರಿತಾ ಇದ್ದಂತೆ ಸ್ಫೋಟವಾಗಿತ್ತು. ಪ್ರಕರಣದ ತನಿಖೆಗಾಗಿ 4 ತಂಡಗಳನ್ನ ರಚನೆ ಮಾಡಲಾಗಿದೆ. ಆದರೆ 2 ತಿಂಗಳು ಕಳೀತಾ ಬಂದರೂ ಇದುವರೆಗೆ ತನಿಖಾ ತಂಡಕ್ಕೆ ಒಂದೇ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. ಸ್ಥಳಕ್ಕೆ ಭೇಟಿ ನೀಡಿದ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಅಂಗಡಿ 3 ದಿನದಲ್ಲಿ ವರದಿ ನೀಡುವಂತೆ ಸೂಚಿಸಿದರು. ಅಲ್ಲದೆ ರೈಲ್ವೆ ಪೊಲೀಸರ ಕೆಲಸ ರೈಲ್ವೆ ಆಸ್ತಿಗಳ ರಕ್ಷಣೆ ಮಾಡುವುದೇ ಹೊರತು ತನಿಖೆ ಮಾಡುವುದಲ್ಲ ಎನ್ನುವ ಮೂಲಕ ಪೊಲೀಸರತ್ತ ಬೊಟ್ಟು ಮಾಡಿ ತೋರಿಸಿದರು. ಇನ್ನು ತನಿಖೆ ಕೈಗೊಂಡಿದ್ದ ರೈಲ್ವೆ ಪೊಲೀಸ್ ತಂಡಕ್ಕೆ ಸಣ್ಣ ಸುಳಿವು ಸಿಗದಿರುವುದನ್ನ ಅರಿತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಈ ಪ್ರಕರಣದ ತನಿಖೆ ರಾಜ್ಯ ಪೊಲೀಸರದ್ದಲ್ಲ, ಅದೇನಿದ್ರೂ ರೈಲ್ವೆ ಪೊಲೀಸರ ಜವಾಬ್ದಾರಿ ಎನ್ನುವ ಮೂಲಕ ಜಾರ್ಕೊಂಡಿದ್ರು. ಕ್ರಿಮಿನಲ್ ಕೇಸ್ ಹಾಕಾಕ ಕ್ರಿಮಿನಲ್ ಕುಕಿಂಗ್ ಮಾಡೋಕೆ ಅಲ್ಲ, ಮತ್ತೆ ಯಾರಾದರೂ ಅಲ್ಲಿ ಅಪರಾಧ ಮಾಡಿದ್ರೆ ಅವ್ರನ್ನ ತಂದು ನಮ್ಮ ಲೋಕಲ್ ಪೊಲೀಸರು ಕೊಡೋದು, ಅವಾಗ ಅಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದೆ, ಮುಂದೆ ಇನ್ವೆಸ್ಟಿಗೇಷನ್ ವಿಲ್ ಬಿ ದಿ ಸ್ಟೇಟ್ ಗೌರ್ಮೆಂಟ್. ಅದು ರೈಲ್ವೆ ಪೊಲೀಸ್ ನೋಡ್ತಾ ಇದ್ದಾರೆ, ನಮ್ಮ ಇಲಾಖೆ ಸಹಕಾರ ಮಾಡ್ತಾ ಇದೆ. ಅಲ್ಲ, ಇನ್ನೂ ತನಕ ಯಾವುದೇ ಕ್ಲೂ ಸಿಕ್ಕಿಲ್ಲ. ಅದು ರೈಲ್ವೆ ಇಲಾಖೆ ಕೇಳಬೇಕು. ಪ್ರಕರಣದ ತನಿಖೆ ಹಳಿ ತಪ್ಪಿದೆ ಅನ್ನೋದು ಇಬ್ಬರು ಸಚಿವರ ಹೇಳಿಕೆಯಿಂದಲೇ ಬಹಿರಂಗವಾಗ್ತಿದೆ. ಅಲ್ಲದೆ ಇಲ್ಲಿಯವರೆಗೆ ಬಾಕ್ಸ್ ಮೇಲಿದ್ದ ಕೊಲ್ಹಾಪುರ ಶಾಸಕರ ವಿಚಾರಣೆಯನ್ನು ನಡೆಸಿಲ್ಲ. ಇನ್ನೂ ಆತಂಕದ ವಿಚಾರ ಅಂದ್ರೆ ಸ್ಫೋಟದ ಮಾದರಿಗಳನ್ನ ಕಲೆ ಹಾಕೊಂಡು ಹೋಗಿರುವ FSL ತಂಡದಿಂದ ಇದುವರೆಗೂ ವರದಿಯೇ ಬಂದಿಲ್ಲ. ಇವತ್ತಿನವರೆಗೂ ಕೂಡ ಅಲ್ಲಿ ಯಾರು ಮಾಡಿದ್ರು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಎಳ್ಳಷ್ಟು ಮಾಹಿತಿ ನಮಗೆ ಗೊತ್ತಾಗ್ತಾ ಇಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಪೊಲೀಸರು ಕೂಡ ಯಾವುದೇ ರೀತಿಯ ತನಿಖೆಗೆ ಮಾಡ್ತಾ ಇಲ್ಲ, ಮತ್ತು ನಮ್ಮ ರಾಜ್ಯ ಏನು ಪೊಲೀಸ್ ದಳ ಇದೆ ಅವರು ಕೂಡ ತನಿಖೆಯನ್ನು ಮಾಡ್ತಾ ಇಲ್ಲ. ನಿಜವಾಗ್ಲೂ ಕಾನೂನು ಸದೃಢವಾಗಬೇಕಾಗಿದೆ. ರೈಲ್ವೆ ಹಾಗೂ ರಾಜ್ಯ ಪೊಲೀಸರ ನಡುವಿನ ಸಮನ್ವಯತೆ ಕೊರತೆಯಿಂದ ಸ್ಫೋಟದ ಪ್ರಕರಣದ ತನಿಖೆ ಹಳಿ ತಪ್ಪಿದೆ ಅನ್ನೋದು ಸಾರ್ವಜನಿಕರ ಆರೋಪ. ಸುರಕ್ಷತೆ ಬಗ್ಗೆ ಪುಂಖಾನುಪುಂಖವಾಗಿ ಬಾಯಿ ಬಡಿದುಕೊಳ್ಳುವ ಜನಪ್ರತಿನಿಧಿಗಳು ಎಷ್ಟು ಬೇಜವಾಬ್ದಾರಿಯಾಗಿ ನಡೆದುಕೊಳ್ತಿದ್ದಾರೆ ಅನ್ನೋದಕ್ಕೆ ಈ ಘಟನೆಗಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಕ್ಯಾಮರಾಮನ್ ಶೇಖರ್ ಜೊತೆ ಯಲ್ಲಪ್ಪ ಸೋಲಾರ್ಗೊಪ್ಪ, TV5 ಹುಬ್ಬಳ್ಳಿ.